ಎಚ್ ಎಸ್ ಶಿವಪ್ರಕಾಶ್ ಅವರ ಇಗೋ ಬಂದೆ ಕವನವನ್ನು ನಾನು ವಾಚಿಸುತ್ತಿದ್ದೇನೆ. ಇಗೋ ಬಂದೆ, ಇನ್ನೊಂದೇ ನಿಮಿಷ ಹೀಗೆಂದು ನೀ ಹೋದೆ ಮಾರುಕಟ್ಟೆಯೊಳಗೆ. ಇಗೋ, ಇಲ್ಲೇ ಕಾಯುತ್ತಾ ನಿಂತಿದ್ದೇನೆ, ನೀನು ಇನ್ನೂ ಬಂದಿಲ್ಲ. ಅದಕ್ಕೆ ನಾನು ಹೇಳುತ್ತಿದ್ದೇನೆ, ಮಾರುಕಟ್ಟೆಗೆ ಮಾತ್ರ ಹೋಗಬೇಡ. ನೀನು ಇಗೋ ಬಂದೆ ಅಂದದ್ದೇ ನಿಜ ಎಂದು ನಂಬಿ ಕಾಯುತ್ತಲೇ ಇದ್ದೇನೆ. ಕಾಯುತ್ತಿದ್ದಳು ಶಕುಂತಲೆ ದುಷ್ಯಂತನಿಗಾಗಿ ಹೀಗೇನೆ. ಕಾಯುತ್ತಿತ್ತು ಕೊಡಲಿ ಪರಶುರಾಮನಿಗೆ ಅಥವಾ ಕೊಳಲು ಕೃಷ್ಣನಿಗೆ ಹೀಗೇನೆ. ಈಗೋ ಬಂದೆ ಇನ್ನೊಂದೇ ನಿಮಿಷ. ಈಗೋ ಕಳೆಯಿತು ಒಂದು ಸಂಜೆ. ಒಂದು ದಿವಸ ಸೋವಿಯತ್ ರಾಷ್ಟ್ರ ಛಿದ್ರ ಛಿದ್ರ, ಒಂದು ದಿವಸ ಸಮಾಜವಾದ ಸಮಾಧಿಯಾಯಿತು, ಒಂದು ದಿವಸ ದೇವರುಗಳು ದೇಹಿ ಅಂತ ತಿರುಪೆ ಹೊರಟರು, ಒಂದು ದಿವಸ ಏಕತಾರಿ ಮೀಟುತ್ತಿರುವ ಶಿವಯೋಗಿ ಬಂದು, ಒಂದು ದಿವಸ ಸೆಳೆದ ಎಲ್ಲ ಹಸುಳೆಗಳನ್ನು ದೇಶದಿಂದ ಜೊತೆಗೆ ಎಲ್ಲ ಕನಸುಗಳನ್ನು ಮನಸ್ಸಿನಿಂದ ಕೊಂಡು ಹೋದ. ಆ ಎಲ್ಲವನ್ನು ಆ ಅಪೂರ್ವ ದಿವಸ ಪೂರ್ವದಲ್ಲಿನ ಬಾಗಿಲಾಚೆಗೆ ಒಂದು ದಿವಸ ಎಲ್ಲಿ ಹೋಯಿತು? ಆ ಒಂದು ನಿಮಿಷ ಕಳೆದು ಹೋಯಿತು ಎಷ್ಟೋ ವರುಷ. ಮಾರುಕಟ್ಟೆಗೆ ಹೋಗಬೇಡ ಎಂಬ ಮಾತನ್ನು ನೆರೆ ನಂಬಿ ನಾನು ಹೊರಗೆ ಕಾಯುತ್ತಿದ್ದೆ. ಮಾರುಕಟ್ಟೆ ಹೊಕ್ಕೇ ಬಿಟ್ಟಿತು ನನ್ನ ಮಾತನ್ನು ಚೂರೂ ನಂಬದ ನನ್ನ ಕಾತುರ, ನಿನ್ನ ವಾಪಸ್ ಕರ್ಕೊಂಡು ಬರುವ ಕಾತುರ. ಒಳಗೆ ಹೊಕ್ಕರೆ ಅರೆ ಸ್ವಪ್ನ ಲೋಕವೇ ಅಲ್ಲ ಮಾಯಾನಗರಿಯೇ. ಅಲ್ಲಿ ಬಾಗಿಲು ತೆರೆಯುವಂಥವು ಮುಚ್ಚುವಂಥವು, ಅಲ್ಲಿ ಚೆಲ್ಲಿದ ವಸ್ತು ವೈಭವ ಮುತ್ತಿದೊಡನೆಯೇ ಕರಗುವಂಥದೇ. ಅಲ್ಲಿ ಹೊತ್ತು ಅಲ್ಲಿ ಗೊತ್ತು ಎರಡೂ ಬೇರೆಯೇ ಅಲ್ಲ ಒಂದೇ. ಹೆಣ್ಣುಗಂಡಿನ ತುಟಿಯ ಅಂಚಿನ ಮಿಂಚಿನಂಥ ಮೆದು ಮುಗುಳ್ನಗೆ ಅದೂ ಬೆಲೆಯ ಫಲಕ ಹೊತ್ತಿದೆ. ನಿನ್ನ ಹುಡುಕ ಬಂದ ನಾನು ಕೆಳದಿ ಕಳೆದು ಹೋದೆ. ನೀನು ನನ್ನ ಹುಡುಕುತ್ತಾ ಹೊರಟೆ ನಾನು ಭಿನ್ನ ಕನ್ನಡಿಯಂತೆ ನನ್ನ ನೂರು ಮಡಿಸಿ ನೋಡುವಂಥ ಮಾರುಕಟ್ಟೆಯ ಲೋಕದಲ್ಲಿ ಬಂದೆ. ಆ ಅನಾದಿ ಆದಿಮ ಮಲೆನಾಡಿಗೆ ಮೂರೂ ಹೊತ್ತು ಮಳೆಯ ಬೀಡಿಗೆ, ಆ ಮಳೆಯಲ್ಲೂ ಕರಗದಂಥ ಒಂದು ಗುಡಿಸಿಲಿಗೆ. ಅಲ್ಲಿ ಕೂತು ಮೇಯುತ್ತವಳೆ ಎಡೆಬಿಡದೆ ಎಲೆ ಅಡಿಕೆ, ಮೇಯುತ್ತಲೇ ನೇಯುತ್ತವಳೆ ವಿಧಿಯ ಬಟ್ಟೆ ಮಗ್ಗದಲ್ಲಿ, ನನ್ನ ಕಡೆಗೆ ತಿರುಗಿ ನೋಡದೆ ಹೇಳುತ್ತವಳೆ, ಇಗೋ ನೋಡೋ ಈ ಗಂಟೆ ಮಾರುಕಟ್ಟೆ, ಅಲ್ಲಿ ಹೋದವರೆಂದೂ ಬರರು ಬ್ರಹ್ಮಕಟ್ಲೆ. ಬೇಡವೆಂದೆ, ನೀನು ಕೇಳದೆ ಹೋಗಿಬಿಟ್ಟೆ, ಸಿಕ್ಕಿಕೊಂಡೆ, ಸಿಕ್ಕ ಸಿಕ್ಕಲು ಸಿಕ್ಕಲಾದೆ. ಮಾರುಕಟ್ಟೆಗೆ ಹೋಗಬೇಡ, ಎಚ್ಚರಿಕೆಯ ಮರೆತು ಕೆಟ್ಟೆ. ಎಷ್ಟು ಸಾರಿ ಹೇಳೇ ಹೇಳಿದೆ ಮಾರುಕಟ್ಟೆಗೆ ಹೋಗಬೇಡ.